ಶಿವಸುತರಿಗೆ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಆತ್ಮೀಯರೇ, ಜ್ಞಾನದ ಬೆಳಕು ಈ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಹಿಂದಿನ ವಿಷಯಗಳಲ್ಲಿ ಮಾತನಾಡಿದ ಹಾಗೆ ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್, ಸಂತೋಷ ಇದನ್ನು ನಮ್ಮಿಂದ ಯಾವತ್ತೂ ಕೂಡ ಬೇರಾಗದಂತೆ ಕಾಪಾಡಿಕೊಳ್ಳೋದು, ಇದು ಒಂದು ಅಮೂಲ್ಯವಾದಂತಹ ಮೌಲ್ಯ ಅಂತ ನಾವೀಗಾಗಲೇ ವಿಚಾರ ಮಾಡಿದ್ದೇವೆ. ಆತ್ಮೀಯರೇ, ಜೀವನದಲ್ಲಿ ಎಲ್ಲ ದನಗಳಿಗಿನ್ನ ದೊಡ್ಡ ದನ, ದೊಡ್ಡ ಪ್ರಾಪರ್ಟಿ, ದೊಡ್ಡ ಟ್ರೆಷರ್, ದೊಡ್ಡದಾಗಿರ್ತಕ್ಕಂಥ ಸಂಪತ್ತು ಸಂತುಷ್ಟತೆ. ಯಾರ ಹತ್ರ 100 ರೂಪಾಯಿ ಇರುತ್ತೆ ಅವರಿಗೆ 1,000 ಬೇಕು ಅನ್ನುವಂತಹ ಆಸೆ ಇರುತ್ತೆ, ಕೋರಿಕೆ ಇರುತ್ತೆ. 1,000ವನ್ನು ಅವರು ಪಡ್ಕೊಂಡ ಮೇಲೆ 1,00,000 ಬೇಕು ಅನ್ನೋ ಆಸೆ ಇರುತ್ತೆ. 1,00,000 ಬಂದ ಮೇಲೆ 1,00,000. ಅದಕ್ಕೆ ಹೇಳ್ತಾರೆ ಆಸೆಗೆ ಕೊನೆ ಇಲ್ಲ ಅಂತ. ಆಸೆಗೆ ಕೊನೆ ಇಲ್ಲ, ಆದರೆ ಆ ಆಸೆ ಕೊನೆ ಆಗದೇ ಇದ್ದರೂ ಕೂಡ, ಆ ಆಸೆ ಪೂರೈಕೆ ಆಗದೇ ಇದ್ದರೂ ಕೂಡ ಇರೋದರಲ್ಲಿ ತೃಪ್ತಿ ಪಡೋದು ಒಂದು ಕಲೆ, ಒಂದು ಆರ್ಟ್, ಒಂದು ಸಂತುಷ್ಟತೆ. ಹಾಗಂತ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಮುಂದೆ ಏನು ಎಫರ್ಟ್ ಹಾಕಬೇಡ ಅಂತ ಅಲ್ಲ, ತೃಪ್ತಿಯಾಗಿದ್ದು ಪ್ರಯತ್ನ ಪಡು ಅಂತ. ಆತ್ಮೀಯರೇ, ಮನುಷ್ಯನಲ್ಲಿರ್ತಕ್ಕಂತಹ ಗುಣವನ್ನು ಕರ್ಮದಲ್ಲಿ ತಂದಾಗ, ಅಂದರೆ ಜೀವನದಲ್ಲಿ ಅದನ್ನು ಬಳಸಿದಾಗ ಅದನ್ನು ಶಕ್ತಿ ಅಂತ ಹೇಳ್ತಾರೆ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಆಲೋಚನೆಗಳು ಬರ್ತಾ ಇರುತ್ತೆ. ಒಂದೊಂದು ಆಲೋಚನೆ ಹಿಂದೆ ಅವನಿರ್ತಕ್ಕಂತಹ ಗುಣಗಳು, ಸಂಸ್ಕಾರಗಳು ಅದರ ಮೂಲಕ ಗೊತ್ತಾಗುತ್ತೆ. ಹೇಗೆ ಒಂದು ಲೈಟ್ ಆನ್ ಮಾಡಬೇಕಾದರೂ ಸ್ವಿಚ್ ಯೂಸ್ ಮಾಡ್ತೇವೆ, ಲೈಟ್ ಆಫ್ ಮಾಡಬೇಕಾದರೂ ಸೇಮ್ ಸ್ವಿಚ್ ಯೂಸ್ ಮಾಡ್ತೇವೆ, ಹೌದಲ್ವೇ? ಹಾಗೆಯೇ ನಮ್ಮ ಒಳಗಡೆ ಇರ್ತಕ್ಕಂತಹ ಮೂಲಗುಣವನ್ನು ನಾವು ಅನುಭವ ಮಾಡಬೇಕಾದ್ರೂ ಕೂಡ ಅದಕ್ಕೆ ಆಧಾರ ಸಂಕಲ್ಪ, ಆಲೋಚನೆ, ಭಾವನೆ, ಶ್ರೇಷ್ಠ ಸ್ಮೃತಿ. ಅದೇ ದುಃಖ, ಚಿಂತೆ, ಭಯ, ನೋವು ಮತ್ತು ಅಸ್ಥಿರವಾದಂತಹ ಚಂಚಲತೆ, ವ್ಯಾಕುಲತೆ ಹಾಗೂ ಅನಂತವಾದಂತಹ ಸುಖದಿಂದ ದೂರ ಆಗಿ ದುಃಖದಲ್ಲಿ ಮುಳುಗಿ ಹೋಗೋದು. ಇದಕ್ಕೂ ಕಾರಣ ಏನು ಅಂದರೆ ನಮ್ಮ ಹತ್ರ ಇರತಕ್ಕಂತಹ ಸ್ಮೃತಿ. ಎಲ್ಲಿ ತನಕ ನಮ್ಮ ಹತ್ರ ಜ್ಞಾನ ಭಂಡಾರ ಅಂದರೆ ಜ್ಞಾನದ ಧನ ಸ್ಟಾಕ್ ಇರೋದಿಲ್ಲ, ಬುದ್ಧಿಯಲ್ಲಿ ಜ್ಞಾನ ಭಂಡಾರ ಅಂತಕ್ಕಂಥದ್ದು ಪ್ರತಿದಿನ ಕೂಡ ಇದು ಭರ್ತಿ ಆಗಬೇಕು. ಹೇಗೆ ಬ್ಯಾಂಕಲ್ಲಿ ATMಅಲ್ಲಿ ದುಡ್ಡು ಡೆಪಾಸಿಟ್ ಮಾಡ್ತೇವೆ, ಹಾಗೆ ನಮ್ಮ ಬುದ್ಧಿಯಲ್ಲಿ ಆತ್ಮದ ಜ್ಞಾನದ ಸಂಪಾದನೆ, ಆತ್ಮದ ಜ್ಞಾನವನ್ನು ಡೆಪಾಸಿಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಕ್ವಾಲಿಟಿ ಆಲೋಚನೆಗಳು ಬರೋದಿಲ್ಲ. ಮನಸ್ಸಿನಲ್ಲಿ ಕ್ವಾಲಿಟಿ ಆಲೋಚನೆಗಳು ಬರದೇ ಇದ್ದಾಗ ಖಂಡಿತವಾಗಿಯೂ ಮನಸ್ಸು ಸ್ಥಿರತೆಯಿಂದ ಡಿಸ್ಕನೆಕ್ಟ್ ಆಗುತ್ತೆ. ಅಲ್ಲೇನಿರುತ್ತೆ, ಬರೀ ಆನಂದವಾದಂತಹ ಮನಸ್ಸು ವ್ಯಾಕುಲ ಮನಸ್ಸಾಗ್ಬಿಡುತ್ತೆ, ಖುಷಿಯಿಂದ ದುಃಖದ ಕಡೆ ಹೊರಟೋಗುತ್ತೆ. ಆತ್ಮೀಯರೇ, ಕೆಲವರು ಹೇಳುತ್ತಾರೆ ನಮಗೆ ನಮ್ಮ ಸಂಸ್ಕಾರದಿಂದ ಸಂತುಷ್ಟವಾಗಿರೋದು ಓಕೆ, ಆದರೆ ಬೇರೆಯವರ ಸಂಸ್ಕಾರ ನಮ್ಮ ಜೀವನದಲ್ಲಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂತ. ಎಲ್ಲಿ ತನಕ ನಾವು ಅನ್ಯರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅನ್ಯರ ಒಂದು ಥಾಟ್ಸ್ ಆಗಲಿ, ಅವರ ಒಂದು ಫೀಲಿಂಗ್ಸ್ ಆಗಲಿ, ಅವರ ಒಂದು ನಡತೆ ಆಗಲಿ, ಅವರ ಒಂದು ಕ್ವಾಲಿಟೀಸ್ ಆಗಲಿ ನಮ್ಮ ಜೊತೆ ಮ್ಯಾಚ್ ಆಗಲ್ಲ ಅಂತ ನಾವು ಅಂದ್ಕೊಳ್ತೇವೆ, ಯಾರ ಜೊತೆಗೂ ಕೂಡ ನಾವು ಹೊಂದ್ಕೊಳ್ಳೋದಿಲ್ಲ, ಮ್ಯಾಚ್ ಆಗೋದಿಲ್ಲ, ಆಗ ನಮ್ಮ ಸಂಸ್ಕಾರದಲ್ಲಿ ಸಂತುಷ್ಟತೆಯನ್ನು ಅನುಭವ ಮಾಡೋಕ್ಕಾಗಲ್ಲ. ಮನುಷ್ಯ ಯಾರ ಜೊತೆಯಲ್ಲಿ ಸಂಸ್ಕಾರವನ್ನು ಮಿಲನ ಮಾಡಬೇಕಾದರೂ, ಸಂಸ್ಕಾರನ ಹೊಂದ್ಕೋಬೇಕಾದರೂ ಅವನಿಗೆ ಜ್ಞಾನ ಅಗತ್ಯ ಇದೆ, ಹಾಗೂ ಜೊತೆ ಜೊತೆಗೆ ಅರಿವು ಬೇಕು, ಅಂದರೆ ಜಾಗೃತಿ ಬೇಕು, ಆ ಜ್ಞಾನದ ಬೆಳಕು ಬೇಕು. ಎಲ್ಲಿ ತನಕ ನಾವು ಬೇರೆಯವರ ಸಂಸ್ಕಾರ ಯಾವ ಆಧಾರದ ಮೇಲೆ ಕ್ರಿಯೇಟ್ ಆಗಿದೆ ಅನ್ನೋದನ್ನು ಗ್ರಹಿಸಲ್ಲ, ಎಲ್ಲರೂ ಕೂಡ ಆತ್ಮಗಳು ಅನ್ನುವಂತಹ ದೃಷ್ಟಿಯಲ್ಲಿ ನೋಡೋದಿಲ್ಲ,
ಅಲ್ಲಿ ತನಕ ನಮ್ಮ ಸಂಸ್ಕಾರಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಅಕ್ಸೆಪ್ಟೆನ್ಸ್ ಈಸ್ ಈಕ್ವಲ್ ಟು ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅಕ್ಸೆಪ್ಟೆನ್ಸ್ ಇಲ್ಲ ಅಂದರೆ ಅರ್ಥ ಏನು? ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಾವೇನು ಅಂದ್ಕೊಳ್ತೇವೆ, ನಾನು ಬೇರೆಯವರ ಸಂಸ್ಕಾರನ ಯಾಕೆ ಅಕ್ಸೆಪ್ಟ್ ಮಾಡಬೇಕು ಅಂತ. ಬಲೆ ನಾವು ಬೇರೆಯವರ ಸಂಸ್ಕಾರನ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಮನಸ್ಸು ಪೀಸ್ಫುಲ್ ಆಗಿರಲ್ಲ. ಇದನ್ನು ನೀವು ಕೂಡ ಎಷ್ಟೋ ಬಾರಿ ಅನುಭವವನ್ನು ಮಾಡಿರ್ತೀರ. ಬೇರೆಯವರು ನಿಮ್ಮ ಪ್ರಕಾರ ನಿಮಗಿಷ್ಟವಾಗಿರೋ ರೀತಿಯಲ್ಲಿ ನಡ್ಕೊಂಡಿಲ್ಲ, ವರ್ತಿಸಿಲ್ಲ, ಅಥವಾ ಯಾವುದೇ ರೀತಿಯಲ್ಲಿ ನೀವು ಹೇಳಿದ ಮಾತನ್ನು ಪಾಲಿಸಲಿಲ್ಲ ಅಂದಾಗ ಮನಸ್ಸು ಪೀಸ್ಫುಲ್ ಇರೋದಿಲ್ಲ, ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಮೈಂಡ್ ಆಗಿಬಿಡುತ್ತೆ. ಕಾರಣ ಸಂಸ್ಕಾರದ ಜ್ಞಾನದ ಕೊರತೆ. ಯಾವಾಗ ನಮಗಿದು ಒಳಗಡೆ ಅರ್ಥ ಆಗುತ್ತೆ, ಪ್ರತಿಯೊಬ್ಬರೂ ಕೂಡ ಈ ಜಗತ್ತಿನ ಒಂದು ಜರ್ನಿಯಲ್ಲಿ ಬೇರೆ ಬೇರೆ ರೀತಿ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದಾರೆ, ಬೇರೆ ಬೇರೆಯಲ್ಲಿ ಅವರ ಪಾರ್ಟನ್ನು ನಡೆಸ್ತಾ ಇದ್ದಾರೆ. ಇದು ನಮಗೆ ಗೊತ್ತಾಗ್ಬಿಟ್ಟಾಗ ವಿ ಆರ್ ಏಬಲ್ ಟು ಅಕ್ಸೆಪ್ಟ್, ಬೇರೆಯವರನ್ನು ಅಕ್ಸೆಪ್ಟ್ ಮಾಡ್ಬೋದು. ಕಷ್ಟಪಟ್ಟು ಅಕ್ಸೆಪ್ಟ್ ಮಾಡೋದು ಬೇಡ, ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಕ್ಸೆಪ್ಟ್ ಮಾಡಬೇಕು, ವಿತ್ ನಾಲೆಜ್ ಅಕ್ಸೆಪ್ಟ್ ಮಾಡಬೇಕು. ಕಷ್ಟಪಟ್ಟು ಮಾಡೋದು ಅಂದರೆ ಅರ್ಥ ಏನು ಅಂದರೆ ಅದೊಂಥರ ಸಪ್ರೆಷನ್ ಇದ್ದಂಗೆ, ಮಾಡಲೇಬೇಕು, ಹೊಂದ್ಕೊಳ್ಳೇಬೇಕು, ವಿಧಿ ಇಲ್ಲ, ಇನ್ನೇನು ಮಾಡೋಕ್ಕೂ ಆಗಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ಮಾಡಿದ್ರೆ ಅದು ಯಾವ ರೀತಿ ಆಗುತ್ತೆ ಅಂದರೆ ಬಲವಂತದ ರೀತಿಯಲ್ಲಿ ನಾವು ಇನ್ನೊಬ್ಬರನ್ನು ಅಕ್ಸೆಪ್ಟ್ ಮಾಡ್ದಂಗೆ ಆಗುತ್ತೆ. ಅದನ್ನು ಅಕ್ಸೆಪ್ಟೆನ್ಸ್ ಅಂತ ಹೇಳಲ್ಲ, ಅದನ್ನು ಏನಂತ ಹೇಳ್ತಾರೆ, ಪೇಯ್ನ್ ಅಂತ ಹೇಳ್ತಾರೆ. ಇಲ್ಲಿ ಪೇಯ್ನ್ ಮತ್ತು ಅಕ್ಸೆಪ್ಟೆನ್ಸ್ ಇದೆರಡನ್ನೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಕ್ಸೆಪ್ಟೆನ್ಸ್ ಬೇರೆ, ಪೇಯ್ನ್ ಬೇರೆ. ಪೇಯ್ನ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನ್ನ ಹತ್ರ ಈಗೋ ಡಾಮಿನೇಟ್ ಇದೆ ಅಂತ, ಅಂದರೆ ಒಳಗಡೆ ನನ್ನಲ್ಲಿ ಈಗೋ ಏನು ಮಾಡ್ತಾ ಇದೆ, ಒಪ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಅಂತ. ಜೀವನದಲ್ಲಿ ಇವತ್ತು ಯಾರೇ ಆಗಲಿ ತಮ್ಮ ಜೀವನದಲ್ಲಿ ಇನ್ನೊಬ್ಬರ ಮನಸ್ಸನ್ನು ಗೆದ್ದಿರೋದು ಅಥವಾ ಎಂತಹ ವ್ಯಕ್ತಿಯನ್ನು ಪರಿವರ್ತನೆ ಮಾಡಿರೋದು ಕೂಡ ಅಕ್ಸೆಪ್ಟೆನ್ಸಿಂದಾನೆ. ಹೇಳ್ತಾರಲ್ಲ, ಯಾರಿಗೆ ಅಕ್ಸೆಪ್ಟೆನ್ಸ್ ನೇಚರ್ ಇರುತ್ತೆ ಅವರು ಕಲ್ಲನ್ನು ಕರಗಿಸುವ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಇವತ್ತು ನಾವು ಮಾನವೀಯ ಮೌಲ್ಯಗಳಲ್ಲಿ ಇದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ, ಬೇರೆಯವರನ್ನು ಅಕ್ಸೆಪ್ಟ್ ಮಾಡೋದ್ರನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ನಮಗೆ ಬೇರೆಯವರದು ಅವರದೇ ಆದಂಥ ಸಂಸ್ಕಾರದ ಅನುಸಾರವಾಗಿ ಅವರು ಈ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹೇಗೆ ಒಂದು ಕ್ಯಾಮರಾದಲ್ಲಿ ಫಿಲ್ಟರ್ ಹಾಕಿ ಅದರ ಪ್ರಕಾರ ಅವರು ನೋಡ್ತಾರೆ, ಹಾಗೆ ಪ್ರತಿಯೊಂದು ವ್ಯಕ್ತಿ ಕೂಡ ಈ ಜೀವನದಲ್ಲಿ ಅನೇಕ ಸಂಸ್ಕಾರದ ಫಿಲ್ಟರ್ಸ್ ಅನ್ನು ಅವರ ಜೊತೆಯಲ್ಲಿ ಏನು ಮಾಡ್ಕೊಂಡಿರ್ತಾರೆ, ಅಡ್ಯಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರವರ ಫಿಲ್ಟರ್ ಅನುಸಾರವಾಗಿ ಅವರವರು ಅವರ ಒಂದು ವರ್ತನೆಯನ್ನು ನಮಗೆ ನೋಡಿಸ್ತಾ ಇರ್ತಾರೆ. ವರ್ತನೆ ನಮಗೆ ಹೆಂಗೆ ಕಂಡು ಬರುತ್ತೆ, ಇವ್ರು ಯಾಕೆ ಹಿಂಗಿದ್ದಾರೆ, ಅವ್ರು ಯಾಕೆ ಹಿಂಗಿದ್ದಾರೆ, ಇವ್ರು ಯಾಕೆ ನನ್ನ ಜೊತೆ ಹೀಗೆ ನಡ್ಕೊತಾರೆ ಅಂದರೆ, ಕೆಲವ್ರ ಹತ್ರ ಜಲಸ್ ಇರುತ್ತೆ, ಅಂದರೆ ಈರ್ಷೆ ಪಡ್ತಕ್ಕಂಥದ್ದು. ಕೆಲವ್ರ ಹತ್ರ ಹಾನೆಸ್ಟ್ ಇರುತ್ತೆ, ಕೆಲವ್ರ ಹತ್ರ ಕೋಆಪ್ರೇಷನ್ ಇರುತ್ತೆ, ಸಹಯೋಗ ಮಾಡ್ತಕ್ಕಂಥದ್ದು. ಎಲ್ಲ ಕೂಡ ಅವ್ರದೇ ಆದಂಥ ಫಿಲ್ಟರ್ಸ್. ನಾವು ಅರ್ಥ ಮಾಡ್ಕೋಬೇಕು, ಈ ವ್ಯಕ್ತಿ ನಮ್ಮ ಜೊತೇಲಿ ಈಗ ಬಿಹೇವ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಇವರ ಸಂಸ್ಕಾರದ ಫಿಲ್ಟರ್ ಪ್ರಕಾರ ಈ ರೀತಿ ಇವರು ರೂಪಿಸ್ಕೊಂಡಿದ್ದಾರೆ. ಆದರೆ ಇವರು ಕೂಡ ಒಂದು ಜರ್ನಿಯಲ್ಲಿ ಬಂದಿದ್ದಾರೆ, ಇವರ ಜರ್ನಿ ಪ್ರಕಾರ ಇವರು ಈ ಥರ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಒರಿಜಿನಾಲಿಟಿಯಲ್ಲಿ ಇವರು ಈ ರೀತಿ ಅಲ್ಲ, ಇನ್ ಒರಿಜಿನ್ ಅವರೊಂದು ಪ್ಯೂರ್ ಬೀಯಿಂಗ್, ಪ್ಯೂರ್ ಸೋಲ್ ಅನ್ನೋದು ನಮಗೆ ಅರ್ಥ ಆಗೋಯಿತು ಅಂತ ಹೇಳಿದಾಗ ಆ ವ್ಯಕ್ತಿ ನಮಗೆ ದೋಷಿಯಾಗಿ ಕಂಡು ಬರೋದಿಲ್ಲ. ಸಾಕಷ್ಟು ಸಮಯ ಏನಾಗುತ್ತೆ ಅಂದರೆ ನಾವು ಒಬ್ಬರ ಮಧ್ಯದಲ್ಲಿ ಇನ್ನೊಬ್ಬರ ಮಧ್ಯದಲ್ಲಿ ಅಡ್ಜಸ್ಟಿಂಗ್ ಯಾವಾಗ ಆಗೋದಿಲ್ಲ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ನಾಲೆಜ್ ಇದ್ದಾಗ, ಅಂದರೆ ಜ್ಞಾನದ ಕೊರತೆ, ಕ್ಲಾರಿಟಿ ಇಲ್ಲದೇ ಇದ್ದಾಗ. ನಾವು ಪ್ರಾಬ್ಲಮ್ನ ಪ್ರಾಬ್ಲಮ್ ಅಂತ ನೋಡ್ತೇವೆ ಹೊತ್ತು ಆ ಪ್ರಾಬ್ಲಮ್ ಹಿಂದ್ಗಡೆ ಯಾವ ಒಂದು ಕರೆಕ್ಟಾಗಿರ್ತಕ್ಕಂಥ ಪ್ರೋಗ್ರಾಮ್ ಆಗಿದೆ, ಯಾವ ರೀತಿ ಪ್ರೋಗ್ರಾಮ್ ಮೇಲೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಪ್ರೋಗ್ರಾಮ್ ಅಂದರೆ ಮತ್ತೇನೂ ಅಲ್ಲ, ನಾವು ನಮ್ಮ ಭಾವನೆಗಳಿಂದ ಕ್ರಿಯೇಟ್ ಮಾಡ್ಕೊಂಡಿರೋಂಥ ಸಂಸ್ಕಾರ.
ಈಗಿನ ಒಂದು ಟೆಕ್ನಿಕಲ್ ಲ್ಯಾಂಗ್ವೇಜ್ ಪ್ರಕಾರ ಸೋಲ್ ಪ್ರೋಗ್ರಾಮಿಂಗ್ ಅಂತೀವಿ. ನಮ್ಮ ಒಂದು ಎಲ್ಲ ಪ್ರಕಾರದ ಭಕ್ತಿ, ಜ್ಞಾನ ಮತ್ತು ಅನೇಕ ಪ್ರಕಾರದ ಶಾಸ್ತ್ರಗಳ ಆಧಾರದ ಮೇಲೆ ಸಂಸ್ಕಾರ ಅಂತ ಕರಿತೇವೆ. ಆತ್ಮೀಯರೇ, ಮೌಲ್ಯಗಳು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಜೀವನದ ಬೆಲೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಈಗ ತಿಳ್ಕೊಳ್ಳಿ, ಉದಾಹರಣೆಗೆ ಬಸವಣ್ಣನವರ ವಚನಗಳು ಯಾವುದೇ ಇರ್ಬೋದು, ಇದೆಲ್ಲ ಕೂಡ ನಮಗೆ ಆಧ್ಯಾತ್ಮಿಕದ ಒಂದು ಹೊಳಪನ್ನು ತೋರಿಸುತ್ತೆ, ಆಧ್ಯಾತ್ಮಿಕದ ಜ್ಞಾನವನ್ನು ನಮಗೆ ಉಣಬಡಿಸುತ್ತೆ. ಆದರೆ ಇವತ್ತಿನ ಒಂದು ಮಾಡ್ರನ್ ಸೊಸೈಟಿಯಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಅನೇಕ ಪ್ರಕಾರದ ಟೆಕ್ನಾಲಜಿ ಏನು ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ, ಖುಷಿನ ಒಳಗಡೆ ಇರೋದನ್ನು ಎಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಸ್ಕೊಳ್ಳೋದಕ್ಕಿಂತ ಹೊರಗಡೆ ಥ್ರೂ ಇಲ್ಯೂಷನರಿ ಒಂದು ಪ್ಲೆಜರ್ಸ್ ಅಥವಾ ಸೆನ್ಷಿಯಲ್ ಪ್ಲೆಜರ್ಸ್ ಅಂತ ಹೇಳ್ತಾರೆ, ಒಂದು ಭ್ರಾಂತಿ ರೂಪಕವಾಗಿ ಹುಡುಕ್ಲಿಕ್ಕೆ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅದರಿಂದನೇ ಏನಾಗ್ತಿದೆ, ಎಷ್ಟೇ ಹೈಲಿ ಎಜುಕೇಟೆಡ್ ಅಂತ ಹೇಳ್ತಕ್ಕಂಥವರು ಕೂಡ ಅವರ ಒಳಗಡೆ ಇರ್ತಕ್ಕಂತಹ ಪ್ರೋಗ್ರಾಮ್ ರಚನೆ ಮಾಡೋದರಲ್ಲಿ ಫೇಲ್ಡ್. ಅವರು ಓದಿರೋಂಥ ಸರ್ಟಿಫಿಕೇಟ್ ರ್ಯಾಂಕ್ ಸರ್ಟಿಫಿಕೇಟ್ ಆಗಿರ್ಬೋದು, ಅವರು ಸಂಪಾದಿಸ್ತಾ ಇರ್ತಕ್ಕಂತಹ ಒಂದು ಸ್ಯಾಲ್ರಿ ಫಿಗರ್ ತುಂಬ ಒಳ್ಳೆಯ ಒಂದು ಹೈ ಲೆವೆಲ್ ಇರ್ಬೋದು, ಅವರ ಪೋಸ್ಟ್ ಪೊಸಿಷನ್ ಕೂಡ ತುಂಬ ಹೈ ಲೆವೆಲ್ ಇರ್ಬೋದು, ಆದರೆ ಸಂಸ್ಕಾರ ಪರಿವರ್ತನೆಯಲ್ಲಿ ಫೇಲ್ ಆಗಿರೋದಕ್ಕೆ ಕಾರಣ ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳದೇ ಇರೋದು. ರೋಲ್ನ ರೋಲ್ ಅಂತ ಅರ್ಥ ಮಾಡ್ಕೋಬೇಕು, ಸೋಲ್ನ ಸೋಲ್ ಅಂತ ಅರ್ಥ ಮಾಡ್ಕೋಬೇಕು. ಸೋಲ್ ಈಸ್ ಡಿಫ್ರೆಂಟ್, ರೋಲ್ ಈಸ್ ಡಿಫ್ರೆಂಟ್. ಸೋಲ್ ಅಂತಕ್ಕಂಥದ್ದು ಆತ್ಮದ ಒಂದು ಜ್ಞಾನದ ಬೆಳಕು. ಆ ಜ್ಞಾನದ ಬೆಳಕು ಹೇಗೆ ಬರುತ್ತೆ ಅಂದರೆ ನಮ್ಮ ಸಂಸ್ಕಾರದ ಬೆಳಕಿನ ಮೂಲಕ ಬರುತ್ತೆ. ಸಂಸ್ಕಾರ ಹೇಗೆ ಕ್ರಿಯೇಟ್ ಆಗುತ್ತೆ, ನಮ್ಮ ಒಂದು ಆಧ್ಯಾತ್ಮಿಕತೆಯ ಶಕ್ತಿ, ಆಧ್ಯಾತ್ಮಿಕತೆಯ ವಿವೇಕ, ಆಧ್ಯಾತ್ಮಿಕತೆಯ ಬುದ್ಧಿ, ಆಧ್ಯಾತ್ಮಿಕತೆಯ ಶಿಕ್ಷಣ, ಇದರಿಂದ ಸಂಸ್ಕಾರ ಕ್ರಿಯೇಟ್ ಆಗುತ್ತೆ. ಆತ್ಮೀಯರೇ, ನಾವು ಜೀವನದ ಇಡೀ ಕೂಡ ಹುಡುಕೋದನ್ನೇ ಮಾಡ್ತಾ ಇದ್ದೇವೆ, ಇವತ್ತು ಅನುಭವವನ್ನು ಮಾಡ್ತಾ ಇಲ್ಲ. ನಾವು ಇನ್ನೊಬ್ಬರಿಗೆ ಯಾವುದಾದರೂ ಪರಿವರ್ತನೆ ಮಾಡಿಕೊಳ್ಳಿ ಅಂತ ಹೇಳಬೇಕಾದರೆ ಮೊದಲು ಆ ಪರಿವರ್ತನೆ ನಮ್ಮಲ್ಲಿ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ, ಈಗ ಉದಾಹರಣೆಗೆ ಹೇಳಬೇಕಂದರೆ ನನ್ನಲ್ಲಿ ಬಹಳ ಕೋಪ ಇದೆ ಅಂತ ತಿಳ್ಕೊಳ್ಳಿ, ನಾನು ನಿಮಗೆ ಬಂದು ಶಾಂತಿಯನ್ನು ಕಾಪಾಡು ಅಂತ ನನಗೆ ಹೇಳೋಕ್ಕಾಗಲ್ಲ. ಒಂದು ವೇಳೆ ನಾನು ನಿಮಗೆ ಹೇಳಿದರೂ ಕೂಡ ಅದರ ಪ್ರಭಾವ ಬೀಳೋದಿಲ್ಲ, ಯಾಕಂದರೆ ನನ್ನ ಒಳಗಡೆ ಇರ್ತಕ್ಕಂತಹ ಕೋಪ ನನ್ನನ್ನೇ ಸಂತುಷ್ಟ ಮಾಡಲ್ಲ, ನನ್ನ ಮನಸ್ಸಿಗೆ ತೃಪ್ತಿ ತಗೊಂಡು ಬರಲ್ಲ. ನಾನು ಅಂಥದ್ದು ನಾನು ಇನ್ನೊಬ್ಬರಿಗೆ ಕೋಪ ಮಾಡ್ಕೋಬೇಡಿ ಅಂತ ಹೇಳಿದಾಗ ಅವರಿಗೂ ನನ್ನ ಮಾತು ಟಚ್ ಆಗೋದಿಲ್ಲ. ನಮ್ಮ ಮನಸ್ಸಿನ ಒಂದು ವೈಬ್ರೇಷನ್, ಪ್ರಕಂಪನ ಇನ್ನೊಬ್ಬರ ಮನಸ್ಸಿಗೆ ಟಚ್ ಆಗಬೇಕಾದ್ರೆ ನಮ್ಮಲ್ಲಿ ಪವರ್ ಇರಬೇಕು. ಆ ಪವರ್ನೇ ವಿಲ್ ಪವರ್ ಅಂತ ಹೇಳ್ತೀವಿ, ಸೋಲ್ ಪವರ್ ಅಂತ ಹೇಳ್ತೀವಿ, ನಾಲೆಜ್ ಪವರ್ ಅಂತ ಹೇಳ್ತೇವೆ. ಈ ಪವರ್ ಇವತ್ತು ನಮ್ಮಲ್ಲೆಲ್ಲ ಡಿಸ್ಚಾರ್ಜ್ ಆಗಿಬಿಟ್ಟಿದೆ. ಈ ಡಿಸ್ಚಾರ್ಜ್ ಆಗಿರ್ತಕ್ಕಂತಹ ಈ ಪವರ್ನ ನಮ್ಮಲ್ಲಿ ಡಿಗ್ರಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಮಾಡಬೇಕಾಗಿರೋದು ಆ ಪರಮಾತ್ಮನ ಜೊತೆಯಲ್ಲಿ ಕನೆಕ್ಷನ್ ಮಾಡ್ತಕ್ಕಂಥದ್ದು. ಇವತ್ತು ಪ್ರತಿಯೊಂದಕ್ಕೂ ಚಾರ್ಜಿಂಗ್ ಇಲ್ಲದೆ ಕೆಲಸ ನಡೆಯಲ್ಲ. ಲೈಫ್ ಹ್ಯಾಸ್ ಬಿಕಮ್ ಟೋಟಲಿ ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್. ಜೀವನ ಅಂದ್ರೇ ಒಂದು ಚಾರ್ಜ್ ಡಿಸ್ಚಾರ್ಜ್ ಆಧಾರದ ಮೇಲೆ ನಡೀತಾ ಇದೆ. ಹೊಟ್ಟೆ ಹಸಿವಾಗ್ತಾ ಇದೆ ಅಂದರೆ ಡಿಸ್ಚಾರ್ಜ್, ಮತ್ತು ಹೊಟ್ಟೆಗೆ ಚಾರ್ಜ್ ಮಾಡೋದಕ್ಕೆ ಊಟ ಕೊಡಲೇಬೇಕು. ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಡಿಸ್ಚಾರ್ಜ್, ಮತ್ತು ಮೊಬೈಲ್ ಚಾರ್ಜ್ ಮಾಡಲೇಬೇಕು. ಗಾಡಿ ನಿಂತೋಗಿದೆ ಅಂದರೆ ಡಿಸ್ಚಾರ್ಜ್, ಪೆಟ್ರೋಲ್ ಹಾಕಲೇಬೇಕು. ಮತ್ತು ಒಳಗಡೆ ಇರ್ತಕ್ಕಂಥ ಆತ್ಮದ ಶಕ್ತಿ ಇಡೀ ದಿನ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ ನಾವು ಚಾರ್ಜ್ ಮಾಡ್ತಕ್ಕಂಥ ಪ್ರಯತ್ನನೇ ಮಾಡ್ತಾ ಇಲ್ಲ. ನಾವು ಇದನ್ನು ಪಾರ್ಟ್ ಆಫ್ ಲೈಫ್, ಪಾರ್ಸಲ್ ಆಫ್ ಲೈಫ್ ಅಂತ ತಳ್ಕೊಂಬಿಟ್ಟಿದ್ದೀವಿ, ಯಾಕಂದರೆ ಇದರ ಬಗ್ಗೆ ನಮಗೆ ಯಾರೂ ಕೂಡ ಸರಿಯಾದಂತಹ ಮಾರ್ಗದರ್ಶನ ನೀಡ್ತಾ ಇಲ್ಲ. ಎಲ್ಲರೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು ಹೊರಗಡೆನೇ ಕಂಡುಕೊಳ್ತಾ ಇದೆ ಇವತ್ತು. ಒಳಗಡೆಯಿಂದ ನಾವು ಯಾರನ್ನು ಕೂಡ ಫುಲ್ಫಿಲ್ ಆಗ್ತಾ ಇಲ್ಲ, ಪರಿಪೂರ್ಣತೆಯನ್ನು ಪಡ್ಕೊಳ್ತಾ ಇಲ್ಲ. ಆತ್ಮೀಯರೇ, ನಮ್ಮ ಒಳಗಡೆ ಇರ್ತಕ್ಕಂಥ ಸಂಸ್ಕಾರನ ನಾವು ಒಳಗಡೆಯಿಂದ ಚೆಕ್ ಮಾಡಿಕೊಂಡು
ಹೊರಗಡೆಯಲ್ಲಿ ಪರಿವರ್ತನೆ ತರ್ಬೋದೇ ಹೊತ್ತು ಹೊರಗಡೆ ಪರಿವರ್ತನೆ ಹಂಗೆ ತಗೊಂಡು ಬರ್ತೀನಿ ಅಂದರೆ ಸಾಧ್ಯ ಆಗೋದಿಲ್ಲ. ಬೇರೆಯವರ ಸಂಸ್ಕಾರನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕೆಲವರು ತಿಳ್ಕೊಳ್ತಾರೆ, ಇವರು ಎಲ್ಲರ ಸಂಸ್ಕಾರನ ಅಕ್ಸೆಪ್ಟ್ ಮಾಡ್ತಾರೆ, ಯಾರು ಹೆಂಗಿದ್ರು ಅಂತ ಅಕ್ಸೆಪ್ಟ್ ಮಾಡ್ತಾರೆ, ಬೇರೆಯವರು ಬೈದರೂ ಬಯಸ್ಕೊತಾರೆ ಅಂದರೆ ಅದನ್ನೊಂದು ವೀಕ್ನೆಸ್ ಅಂದ್ಕೊಳ್ತಾರೆ. ಆದರೆ ಅದು ವೀಕ್ನೆಸ್ ಅಲ್ಲ, ಇಟ್ ಈಸ್ ಎ ಪವರ್. ಹೇಗೆ ಕಹಿ ಅಂತಕ್ಕಂಥದ್ದು ತಿನ್ನೋದಕ್ಕೆ ತುಂಬ ಅಷ್ಟು ಸ್ವಾದ ಇರೋದಿಲ್ಲ, ರುಚಿ ಇರೋದಿಲ್ಲ, ಆದರೆ ಕಹಿ ಏನಾಗುತ್ತೆ, ಮೈಗೆ ತುಂಬ ಆರೋಗ್ಯ. ಹಾಗೆಯೇ ಈ ಅಕ್ಸೆಪ್ಟೆನ್ಸ್, ಬೇರೆಯವರ ಸಂಸ್ಕಾರ ನಾನು ಅಂಗೀಕಾರ ಮಾಡೋದು ಅಂತ ಹೇಳಿದರೆ ಅದು ಕೂಡ ತುಂಬ ಕಹಿತನನೇ, ಒಂದು ರೀತಿ ನನಗೆ ಕಷ್ಟ ಆಗುತ್ತೆ. ವೈ ಐ ಶುಡ್ ಅಕ್ಸೆಪ್ಟ್, ನಾನು ಯಾಕೆ ಬೇರೆಯವರಿಗೆ ತಲೆಬಾಗಬೇಕು, ನಾನು ಯಾಕೆ ಕಾಂಪ್ರಮೈಸ್ ಆಗಬೇಕು, ನಾನು ಯಾಕೆ ಅವ್ರು ಹೇಳೋದಂಗೆ ನಾನು ನಡ್ಕೋಬೇಕು ಅಂತ ಅನಿಸುತ್ತೆ. ಇಟ್ ಈಸ್ ರೈಟ್. ಆದರೆ ಹೊರಗಡೆಯಿಂದ ನಮಗೆ ಆ ರೀತಿ ಅನಿಸಿದ್ರೂ ಕೂಡ ಒಳಗಡೆಯಿಂದ ನಮ್ಮದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಇದನ್ನೇನು ಹೇಳ್ತಾರೆ, ಇನ್ನರ್ ಡೆವಲಪ್ಮೆಂಟ್ ಅಂತಾರೆ, ಇಂಟರ್ನಲ್ ಡೆವಲಪ್ಮೆಂಟ್. ಇವತ್ತು ಯಾವುದೇ ಧರ್ಮಾತ್ಮರು ತಗೊಳ್ರಿ, ಉದಾಹರಣೆಗೆ ಗೌತಮ್ ಬುದ್ಧ ತಗೊಳ್ತೀರಾ, ಮಹಾವೀರ ತಗೊಳ್ತೀರಾ, ಯೇಸು ಕ್ರೈಸ್ತ ತಗೊಳ್ತೀರಾ, ಅವರೆಲ್ಲರೂ ಕೂಡ ಹೊರಗಡೆಯಿಂದ ಸಹನೆ ಮಾಡಿದರು. ಹೊರಗಡೆಯಿಂದ ಎಲ್ಲ ರೀತಿ ಪ್ರಾಬ್ಲಮ್ಸ್ನೂ ಕೂಡ ಏನು ಕಾಣಿಸಿದ್ರು ಒಳಗಿಂದ ಅಕ್ಸೆಪ್ಟ್ ಮಾಡಿದ್ರು. ಅವ್ರು ಅಕ್ಸೆಪ್ಟ್ ಮಾಡಿದ ಮೇಲೆ ಅವ ಕ್ರಮೇಣವಾಗಿ ಏನಾಗ್ತಾ ಹೋಯ್ತು, ಅವರ ಆತ್ಮದ ಪವರ್ ಚಾರ್ಜ್ ಆಗ್ತಾ ಹೋಯ್ತು, ಅವ್ರ ಆತ್ಮದ ಪವರ್ ಯಾವಾಗ ಎಂಪವರ್ ಆಗ್ತಾ ಇತ್ತು, ಸಶಕ್ತೀಕರಣ ಆಗ್ತಾ ಇತ್ತು, ಆಟೋಮೆಟಿಕ್ ಅವರ ಚರಿತ್ರೆಯಲ್ಲಿ ಅದು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅವರ ಚರಿತ್ರೆಯಲ್ಲಿ ಕಾಣಿಸ್ಲಿಕ್ಕೆ ಅವತ್ತು ಸ್ಟಾರ್ಟ್ ಆಯಿತು. ಅವರನ್ನು ಇವತ್ತು ನಾವು ಪ್ರತಿಯೊಬ್ಬರೂ ಕೂಡ ಮನೆಗಳಲ್ಲಿ ಫೋಟೋ ಹಾಕ್ಕೊಂಡು ಸ್ಮರಿಸ್ತೇವೆ, ಬುಕ್ಕುಗಳಲ್ಲಿ ಪಾಠ ಮಾಡಿಕೊಂಡು ಓದ್ತಾ ಇದ್ದೇವೆ, ಅವರ ಒಂದು ಕತೆಗಳನ್ನು ನಾವು ಎಲ್ಲ ರೀತಿ ಮಾಧ್ಯಮಗಳಿಂದ ನಾವು ಕೇಳ್ತೇವೆ ನೋಡ್ತೇವೆ. ಆದರೆ ಜೀವನದಲ್ಲಿರ್ತಕ್ಕಂತಹ ಸ್ವಾದ, ಜ್ಞಾನ, ಆ ಜ್ಞಾನ ಅಂತಕ್ಕಂಥದ್ದು ಮೂಲವಾಗಿರ್ತಕ್ಕಂಥದ್ದು ಆತ್ಮದ ಜ್ಞಾನ. ನಾನು ಎಷ್ಟೇ ಈ ಜಗತ್ತಿನಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಂಡ್ರೂ ಕೂಡ ನನ್ನನ್ನು ನಾನು ಅರ್ಥಿಲ್ಲ ಅಂದರೆ ನನ್ನ ಜೀವನಕ್ಕೆ ಅರ್ಥ ಆದರೂ ಏನಿದೆ? ಈ ಶರೀರವನ್ನೇ ನಾನು ಅಂತ ತಿಳ್ಕೊಂಡು, ಈ ಭೌತಿಕವಾಗಿರ್ತಕ್ಕಂತಹ ರೂಪ, ಈ ಭೌತಿಕವಾಗಿರ್ತಕ್ಕಂತಹ ಎಲ್ಲ ಪಾತ್ರವನ್ನೇ ನಾನು ಅಂತ ಅರ್ಥ ಮಾಡ್ಕೊಂಡು ಬಿಟ್ಟಾಗ ನಾನು ಖಂಡಿತವಾಗಿಯೂ ಕೂಡ ನನ್ನ ಒಳಗಡೆ ಇರ್ತಕ್ಕಂತಹ ಅಹಂಕಾರನ ನನ್ನಿಂದ ಬೇರೆ ಮಾಡೋಕ್ಕಾಗಲ್ಲ, ನನ್ನ ಅಹಂಕಾರದಿಂದ ಹೊರಬರಲಿಕ್ಕಾಗೋದಿಲ್ಲ. ಬೇರೆಯವರನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದರೆ ಇಟ್ ಈಸ್ ನಾಟ್ ವೀಕ್ನೆಸ್, ದೇರ್ ಐ ಆಮ್ ಡಿಸಾಲ್ವಿಂಗ್ ಮೈ ಈಗೋ, ನನ್ನ ಈಗೋನೂ ಡಿಸಾಲ್ವ್ ಮಾಡ್ತಾ ಇದ್ದೇನೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಆಫೀಸಲ್ಲಿ 4 ಜನ ಎಂಪ್ಲಾಯೀಸ್ ಇರ್ತಾರೆ, ಒಂದು ಪರ್ಸನ್ ಯಾವುದೇ ರೀತಿ ಆ ಪರ್ಸನ್ನು ಅವರ ಒಂದು ಹೆಡ್ ಆಫ್ ದ ಚೇರ್ ಯಾರಿರ್ತಾರೆ, ಅವರ ಬಾಸ್ ಯಾರಿರ್ತಾರೆ, ಅವರ ಬಗ್ಗೆ 3 ಜನ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ, ಇವ್ರ ಜೊತೆ ಅಡ್ಜಸ್ಟ್ ಆಗೋದು ಕಷ್ಟ, ಇವ್ರ ಜೊತೆಯಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಅಂತ. ಆದರೆ ಒಂದು ಪರ್ಸನ್ಗೆ ಆ ರೀತಿ ಏನು ಫೀಲ್ ಆಗ್ತಾ ಇರಲ್ಲ, ಹೀ ಈಸ್ ನಾರ್ಮಲ್ ಆ್ಯಸ್ ಹೀ ಈಸ್, ಅವರಿಗೆ ಅವ್ರ ಬಗ್ಗೆ ಕಷ್ಟ ಅನಿಸೋದಿಲ್ಲ. ಬಿಕಾಸ್ ಈ 3 ಜನ ಯಾರಿರ್ತಾರೆ ಅವರಿಗೆ ಅವರನ್ನು ಅಕ್ಸೆಪ್ಟ್ ಮಾಡೋದು ಕಷ್ಟ ಇದೆ, ಈ ಬಾಸ್ ಜೊತೆಯಲ್ಲಿ ಹೊಂದ್ಕೊಳ್ಳೋದು ಕಷ್ಟ ಅಂತ. ಬಟ್ 4th ಪರ್ಸನ್ ಏನಿದ್ದಾನೆ, ಅವನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾನೆ ಆ ಪರ್ಸನ್ನ, ಇದು ಅವ್ರ ಸಂಸ್ಕಾರ, ಅವ್ರ ಸಂಸ್ಕಾರದ ಅನುಸಾರ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಹೀಈಸ್ ಆ್ಯಸ್ ಹೀಈಸ್, ಲೆಟ್ ಮೀ ಅಕ್ಸೆಪ್ಟ್ ಆ್ಯಸ್ ಹೀಈಸ್ ಅಂತ. ಯಾವಾಗ ಅವ್ರ ಸಂಸ್ಕಾರನ ಇವ್ರು ಅಕ್ಸೆಪ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರಿಗೆ ಅದು ಕಷ್ಟ ಅನಿಸ್ಲಿಲ್ಲ. ಬಟ್ ಇನ್ನು 3 ಜನ ಏನು ಅಂದ್ಕೊಳ್ತಾರೆ, ಇವರು ವೀಕ್ ಪರ್ಸನ್ ಅಂತ ಅಂದ್ಕೊಳ್ತಾರೆ. ಬಟ್ ಹೀ ಈಸ್ ನಾಟ್ ವೀಕ್ ಪರ್ಸನ್, ಹೀ ಈಸ್ ನಾಟ್ ಹ್ಯಾವಿಂಗ್ ಎನಿ ಫಿಯರ್ ಆರ್ ವರಿ ಅಬೌಟ್ ದಟ್ ಪರ್ಸನ್, ಹೀ ಈಸ್ ಹ್ಯಾವಿಂಗ್ ಆರ್ಟ್ ಆಫ್ ಅಡ್ಜಸ್ಟಿಂಗ್. ಇವ್ರ ಹತ್ರ ಆರ್ಟ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ತಕ್ಕಂಥ ಆರ್ಟ್ ಇದೆ. ಅದಕ್ಕೆ ಹೇಳ್ತಾರಲ್ಲ, ಜೀವನದಲ್ಲಿ ಪವರ್ ಟು ಅಡ್ಜಸ್ಟ್ ತುಂಬ ಇಂಪಾರ್ಟೆಂಟ್. ಎಲ್ಲಿವರೆಗೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಕ್ಕಂಥ ಸಂಸ್ಕಾರ ಬೆಳೆಸ್ಕೊಂಡಿರೋದಿಲ್ಲ ಅಲ್ಲಿ ತನಕನೂ ಕೂಡ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ನಮಗೆ ಈಗೋ ಅಂತಕ್ಕಂಥದ್ದು ರೈಸ್ ಆಗ್ತಾನೇ ಇರುತ್ತೆ. ಎಲ್ಲಿ ಈಗೋ ಅಡ್ಡ ಬರುತ್ತೆ ಆಗ ನಾವು ಡಿಸ್ಟರ್ಬ್ ಆಗ್ತಲೇ ಇರ್ತೇವೆ, ಪೀಸ್ ಆಫ್ ಮೈಂಡ್ ಕಳ್ಕೊಳ್ತೇವೆ, ಕ್ಲಾರಿಟಿ ಥಿಂಕಿಂಗ್ ಕಳ್ಕೊಳ್ತೇವೆ, ಅಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಒಂದು ಖುಷಿ ಇರೋದಿಲ್ಲ, ಹ್ಯಾಪಿನೆಸ್ ಇರೋದಿಲ್ಲ, ಯಾವುದೇ ರೀತಿಯಲ್ಲಿ ಕಂಟೆಂಟ್ಮೆಂಟ್
ತೃಪ್ತಿ ಇರೋದಿಲ್ಲ, ಯಾವುದೇ ರೀತಿ ನೆಮ್ಮದಿ ಜೀವನ ಇರೋದಿಲ್ಲ, ನಿದ್ದೆ ಸರಿಯಾಗಿ ಬರೋದಿಲ್ಲ, ಬೇರೆಯವರನ್ನು ನೋಡಿದಾಗ ನಮಗೆ ಅವರ ಜೊತೆಯಲ್ಲಿ ಒಂದು ಉತ್ಸಾಹ ಬರೋದಿಲ್ಲ, ಯಾವ ಕೆಲಸದಲ್ಲೂ ಕೂಡ ಇಂಟ್ರೆಸ್ಟ್ ಬರೋದಿಲ್ಲ. ಇಟ್ ಈಸ್ ದ ವೇ ಆಫ್ ಎಜುಕೇಷನ್. ಇದೇನ ನಮ್ಮ ಜೀವನದ ಎಜುಕೇಷನ್? ನಾವು ಏನನ್ನು ಪಡ್ಕೋಬೇಕಾಗಿದೆಯೋ ಅದು ಪಡ್ಕೊಂಡ ಮೇಲೂ ಕೂಡ ನನಗೆ ಖುಷಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ವೇರ್ ಐ ಆಮ್ ವರ್ಕಿಂಗ್, ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ವೇರ್ ಐ ವಾಂಟ್ ಟು ವರ್ಕ್, ನಾನು ಎಲ್ಲಿ ವರ್ಕ್ ಮಾಡಬೇಕಾಗಿದೆ, ಅದನ್ನೇ ಹೇಳ್ತಾರೆ ವರ್ಕ್ ಆನ್ ಸೆಲ್ಫ್ ಅಂತ. ನಿನ್ನ ಮೇಲೆ ವರ್ಕ್ ಮಾಡುವಂತ. ಹೌ ಟು ವರ್ಕ್ ಆನ್ ಸೆಲ್ಫ್? ವೆರಿ ಸಿಂಪಲ್. ಸ್ಪೆಂಡ್ 20 to 30 minutes ಟು ಮೇಕ್ ಯುವರ್ ಸೆಲ್ಫ್ ನರ್ಚರ್. ನಿನ್ನನ್ನು ನೀನು ಪಾಲನೆ ಮಾಡ್ಕೊಳ್ಳೋದಕ್ಕೆ ಒಂದು ಆಧ್ಯಾತ್ಮಿಕ ಜ್ಞಾನದ ಅಧ್ಯಯನ ಮಾಡು. ಪರಮಾತ್ಮನ ಜ್ಞಾನವನ್ನು ತಿಳ್ಕೊ, ಈಶ್ವರನ ಜ್ಞಾನವನ್ನು ತಿಳ್ಕೊ. ಒಳ್ಳೆ ಒಳ್ಳೆ ಪಾಸಿಟಿವ್ ಥಿಂಕಿಂಗನ್ನು ಪ್ರತಿದಿನ ನೀನು ನಿನ್ನ ಜೀವನದಲ್ಲಿ ಅಡ್ಯಾಪ್ಟ್ ಮಾಡ್ಕೊ. ಜಸ್ಟ್ ಆ್ಯಸ್ ಎ ಲೈಫ್ ಹ್ಯಾಬಿಟ್ ಇವತ್ತು ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು, ಎಕ್ಸಸೈಸ್ ಅನ್ನೋದು ನಮ್ಮ ಜೀವನಕ್ಕೆ ತುಂಬ ಅಗತ್ಯ, ಇಟ್ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಲೈಫ್ ಅಂತ. ಹಾಗೆ ದೈಹಿಕ ಎಕ್ಸಸೈಸ್ ಜೊತೆ ಜೊತೆಗೆ ಮನಸ್ಸಿಗೂ ಕೂಡ ಸ್ವಲ್ಪ ಎಕ್ಸಸೈಸ್ ಬೇಕು ಥ್ರೂ ದಿ ಸ್ಪಿರಿಚುವಲ್ ಸ್ಟಡಿ. ಅದನ್ನು ನೀನೊಂದು ಹಾಬಿಯಾಗಿ ತಗೋ, ಆ್ಯಸ್ ಎ ಎಕ್ಸ್ಪೆರಿಮೆಂಟ್ ಆಗಿ ತಗೋ, ಆ್ಯಸ್ ಎ ಪಾರ್ಟ್ ಆಫ್ ಲೈಫ್ ತಗೋ. ನಿನಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಮೈಂಡ್ಗೆ ಎವರಿ ಡೇ ಬಿಗಿನಿಂಗ್ ಆಫ್ ದ ಡೇ ಅಟ್ ಲೀಸ್ಟ್ 20 to 30 minutes ಗಿವ್ ದ ಗುಡ್ ಪಾಸಿಟಿವ್ ಟಾನಿಕ್, ಒಂದು ಸ್ಪಿರಿಚುವಲ್ ನಾಲೆಜ್ ಅನ್ನೋಂಥ ಟಾನಿಕ್ ಕೊಟ್ಬಿಡು. ಇಡೀ ದಿನದಲ್ಲಿ ಆಟೋಮೆಟಿಕ್ ನಿನಗೆ ಗೊತ್ತಿಲ್ಲದ ಹಾಗೆ ಅದು ಸುಧಾರಣೆ ಸ್ವಲ್ಪ ಸ್ವಲ್ಪ ಹಂತದಲ್ಲಿ ಆಗ್ತಾ ಬರುತ್ತೆ. ಎಗೇನ್ ಎಂಡ್ ಆಫ್ ದ ಡೇ, ಯಾವಾಗ ನಿನ್ನ ಮಲಗಲಿಕ್ಕೆ ಮೊದಲು ಮತ್ತೊಂದು ಸತಿ ಯು ಜಸ್ಟ್ ಸ್ಟಾರ್ಟ್ ಟು ರಿವ್ಯೂ, ಇವತ್ತಿನ ದಿವಸ ನಾನು ಯಾರ ಜೊತೆಯಲ್ಲೂ ಡಿಸ್ಟರ್ಬ್ ಆಗಿಲ್ವಾ, ನನ್ನ ಮನಸ್ಸಿನ ಸ್ಥಿತಿಯನ್ನು ಕೆಡಿಸ್ಕೊಂಡಿಲ್ವಾ, ಅಸಂತುಷ್ಟತೆ ಆಗಲಿಲ್ವಾ, ಯಾರೊಂದಿಗೂ ಕೂಡ ನನ್ನ ಸಂಸ್ಕಾರ ಘರ್ಷಣೆ ಆಗಲಿಲ್ವಾ, ನಾನು ಎಲ್ಲರನ್ನ ಅಕ್ಸೆಪ್ಟ್ ಮಾಡಿದ್ದೇನಾ, ಎಲ್ಲರ ಜೊತೆಯಲ್ಲೂ ಕೂಡ ನಾನು ಹೊಂದ್ಕೊಂಡಿದ್ದೇನಾ, ನನ್ನ ಈಗೋ ಬೆಳೆದಿಕ್ಕೆ ನಾನು ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ವಾ, ಇವತ್ತು ನನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆನೂ ಕೂಡ ಬೇರೆ ಅನ್ಯ ಭಾವ ಬರಲಿಲ್ವಾ, ಮೈ ಮೈಂಡ್ ಈಸ್ ಟುಡೇ ಫುಲ್ಲಿ ಹ್ಯಾಪಿ, ಲೈಟಾಗಿದೆಯಾ ಮನಸ್ಸು? ಹ್ಯಾಪಿಯಾಗಿದೆ ಅಂದರೆ ಅರ್ಥ ಏನು? ವೆಯ್ಟ್ ಮೈಂಡ್ ಇರಲ್ಲ, ಲೈಟ್ ಮೈಂಡ್ ಇರುತ್ತೆ. ವೆಯ್ಟ್ ಮೈಂಡ್ ಯಾವಾಗೂ ಕೂಡ ಡಿಪ್ರೆಷನ್ ಟೆನ್ಷನಲ್ಲಿರುತ್ತೆ, ಲೈಟ್ ಮೈಂಡ್ ಯಾವಾಗೂ ಕೂಡ ಫ್ಲೈಯಿಂಗ್ ಮೈಂಡ್ ಆಗಿರುತ್ತೆ, ಹಾರುವಂತೆ ಇರುತ್ತೆ. ಲೈಟ್ನೆಸ್ ಕೇಳೋಕ್ಕೂ ಇಷ್ಟ ಅಲ್ವಾ, ಲೈಟ್ ಅಂತ. ಇವತ್ತಿನ ದಿವಸ ಹೇಳ್ತಾರಲ್ಲ ಲೈಟ್ ವೆಯ್ಟ್ ಇದ್ರೆ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ವಸ್ತು ನೋಡೋಕ್ಕೆ ತುಂಬ ಕ್ವಾಲಿಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆದರೆ ಲೈಟ್ ವೆಯ್ಟ್ ಇದೆ ಅಂದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರ್ತಾರೆ. ಹಾಗೇ ಇವತ್ತು ನಮ್ಮ ಮನಸ್ಸು ಇಡೀ ದಿನ ವೆಯ್ಟ್ ಆ್ಯಂಡ್ ಟೈಟ್ ಆಗಿಬಿಟ್ರೆ ಅಲ್ಲಿ ಯಾವ ಪ್ರಕಾರದಲ್ಲೂ ಕೂಡ ನಾವು ಖುಷಿಯನ್ನು ಅನುಭವ ಮಾಡೋಕ್ಕಾಗಲ್ಲ. ಸ್ಪಿರಿಚ್ಯಾಲಿಟಿ ಅಂತ ಹೇಳಿದ್ರೆ ಲೈಟ್ ವೆಯ್ಟ್ ಮಾಡ್ತಕ್ಕಂತಹ ಒಂದು ಶಕ್ತಿ ಅದು. ಅದನ್ನು ನಾವು ಅನ್ಯತಃ ತಗೊಂಡ್ಬಿಟ್ಟಾಗ ನಾವು ನಮ್ಮ ಜೀವನ ಪೂರ್ತಿ ವೆಯ್ಟ್ 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 ಮಾಡ್ಕೊಂಡಿರ್ತೀವಿ, ಮತ್ತು ಒಂದು ದಿವಸ ಈ ಶರೀರದ ಜೊತೆ ಆತ್ಮ ಚೇತನ ಡಿಸ್ಕನೆಕ್ಟ್ ಆಗಲೇಬೇಕು, ಆ ಟೈಮ್ ಬರಲೇಬೇಕು. ಆ ಟೈಮ್ ಬಂದಾಗ ಮತ್ತೆ ನಾವು ಅದೇ ಸಂಸ್ಕಾರದೊಂದಿಗೆ ಆತ್ಮ ಈ ಜಗತ್ತಿನಿಂದ ದೂರ ಆಗುತ್ತೆ. ಮತ್ತೆ ನಾವು ಇನ್ನೊಂದು ಸೋಲ್ ಈಸ್ ಓಲ್ಡ್ ಬಟ್ ಕಾಸ್ಟ್ಯೂಮ್ ಬಾಡಿ ಈಸ್ ನ್ಯೂ ಅದನ್ನೇ ತಗೊಂಡ್ಬಿಡ್ತೀವಿ, ಅಲ್ಲೂ ಕೂಡ ನಮಗೆ ಅದೇ ಸಂಸ್ಕಾರ ಪ್ರಕಟ ಆಗುತ್ತೆ. ಆತ್ಮೀಯರೇ, ಲೆಟೆಸ್ ಶೋ ಅವರ್ ಸೆಲ್ಫ್ ಕರ್ಟಸಿ, ನಮ್ಮ ಮೇಲೆ ನಾವೇ ಒಂದು ಕರ್ಟಸಿ ತೋರಿಸೋಣ, ನಮ್ಮ ಮೇಲೆ ನಾವೇ ಒಂದು ಪ್ರಕಾರದ ಕರುಣೆ ತೋರಿಸೋಣ. ಅಪ್ನೇ ಊಪರ್ ಆಪ್ ರಹಮ್ ಕರೋ, ಶೋ ಮೆರ್ಸಿ ಆನ್ ಯುವರ್ ಸೆಲ್ಫ್. ನಾವು ಎಲ್ಲರಿಗೂ ಕೂಡ ಕೃಪೆಯನ್ನು ಕೇಳ್ತೇವೆ, ದೇವ್ರ ಹತ್ರ ಹೋಗ್ತೇವೆ, ಎರಡು ಕೈ ಜೋಡಿಸಿ, ಹೇ ಭಗವಂತ ನನ್ನ ಮೇಲೆ ದಯೆ ಮಾಡು, ನನ್ನ ಮೇಲೆ ಕೃಪೆ ಮಾಡು, ನನ್ನ ಕಷ್ಟ ದೂರ ಮಾಡು, ನನ್ನ ದುಃಖ ದೂರ ಮಾಡು, ನನ್ನ ಚಿಂತೆ ದೂರ ಮಾಡು, ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡು ಅಂತ ಹೇಳೋಕ್ಕನ್ನ ನಮ್ಮ ಒಳಗಡೆ ಇರ್ತಕ್ಕಂಥ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಭಗವಂತನ ಹತ್ರ ಶಕ್ತಿ ತಗೊಳ್ಳೋದೇ ಆಧ್ಯಾತ್ಮಿಕತೆ, ಸ್ಪಿರಿಚ್ಯಾಲಿಟಿ. ಅವನ ಹತ್ರ ನಾವು ಶಕ್ತಿ ಕೇಳೋದು ಬೇಕಾಗಿಲ್ಲ, ಅವನು ಆಲ್ರೆಡಿ ಶಕ್ತಿ ಕೊಡ್ತಾ ಇದ್ದಾನೆ. ಹೇಗೆ ಸೂರ್ಯ ಆಟೋಮೆಟಿಕ್ ಬೆಳಕನ್ನು ಕೊಡ್ತಾ ಇದ್ದಾನೆ, ಸೂರ್ಯನಿಂದ ಎನರ್ಜಿ ಅಂತಕ್ಕಂಥದ್ದು ಡೆಸಿಪೇಟ್ ಆಗ್ತಾ ಇದೆ. ಅವನು ಸೂರ್ಯನ ಹತ್ರ ಮುಂದೆ ಹೋಗಿ ನಿಂತ್ಕೊಂಡೇ ಸೂರ್ಯ ನನಗೆ ಬೆಳಕು ಕೊಡು, ಏ ಸೂರ್ಯ ನನಗೆ ಶಕ್ತಿ ಕೊಡು ಅಂತ ಯಾರು ಕೇಳಲ್ಲ.
ಆಟೋಮೆಟಿಕ್ ಅದು ಓವರ್ಫ್ಲೋ ಆಗ್ತಾ ಇರುತ್ತೆ. ಹಾಗೆ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಪರಮಾತ್ಮನ ಜ್ಞಾನದ ಬೆಳಕು. ಆ ಜ್ಞಾನದ ಬೆಳಕಿನಿಂದ ನಮ್ಮ ಜೀವನವನ್ನು ನಾವು ಸುಂದರ ಮಯ ಸುಖಮಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನಾವೆಲ್ಲರೂ ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನಾನು ಈ ದಿನ ನಿಮ್ಮೊಂದಿಗೆ ಪವರ್ ಆಫ್ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದನ್ನು ಧರಿಸಿ ಸಂತುಷ್ಟತೆಯ ಗುಣವನ್ನು ಬೆಳೆಸ್ಕೊಳ್ಳೋಣ ಅಂತ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ನಮ್ಮಲ್ಲಿ ಈ ಪರಿವರ್ತನೆ ಮಾಡೋಂದಿಗೆ ನಮ್ಮ ಜೀವನದಲ್ಲಿ ಸುಖಶಾಂತಿ ಕಾಣೋಣ. ಎಲ್ಲರಿಗೂ ಕೂಡ ನಮಸ್ಕಾರ. ಶರಣ ಶರಣಾರ್ಥಿ.